ಹಾಯ್ ಫ್ರೆಂಡ್ಸ್, ಹೆಚ್ ಡಿ ರೇವಣ್ಣ ಹೆಂಡತಿ ಭವಾನಿ ರೇವಣ್ಣ ಜೀವನದ ಕತೆ ಗೊತ್ತಾ? ಇವರ ತಂದೆ ಯಾರು? ಭವಾನಿ ಗೌಡರ ಮನೆ ಸೊಸೆ ಆಗಿದ್ದು ಹೇಗೆ? ಭವಾನಿಯನ್ನೇ ರೇವಣ್ಣಂಗೆ ಮದುವೆ ಮಾಡಿದ್ಯಾಕೆ ಗೌಡ್ರು? ಈಕೆ ಓದಿರೋದು ಎಷ್ಟು? ರಾಜಕೀಯದಲ್ಲಿ ಎಷ್ಟು ಪ್ರಭಾವಿಯಾಗಿದ್ದಾರೆ? ಆಸ್ತಿ ಆದಾಯ ಎಷ್ಟು? ಚಿನ್ನ ಬೆಳ್ಳಿ ಎಷ್ಟಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಭವಾನಿ ರೇವಣ್ಣ ಹಿನ್ನೆಲೆ ಏನು? ಭವಾನಿ ರೇವಣ್ಣ KR ನಗರದ ಸಾಲಿ ಗ್ರಾಮದಲ್ಲಿ ಜನಿಸಿದ್ರು. ಇವರ ಕುಟುಂಬಕ್ಕೆ ಅಷ್ಟೊಂದು ರಾಜಕೀಯ ಹಿನ್ನೆಲೆ ಇರಲಿಲ್ಲ. ಆದ್ರೆ ಇವರ ತಂದೆ ಶಿವಣ್ಣ HD ದೇವೇಗೌಡರಿಗೆ ಆಪ್ತರಾಗಿದ್ರು. ಭವಾನಿ ರೇವಣ್ಣ ಮನೆಯಲ್ಲಿ ಆರ್ಥಿಕವಾಗಿ ಏನು ತೊಂದರೆ ಇರಲಿಲ್ಲ. ಜೀವನ ಆರಾಮದಾಯಕವಾಗೇ ಇತ್ತು. ಚೆನ್ನಾಗಿ ಓದಿ ಪದವಿ ಕೂಡ ಪಡ್ಕೊಂಡ್ರು. ಮಗನಿಗೆ ಹುಡುಗಿ ಹುಡುಕುತ್ತಿದ್ದ ಗೌಡ್ರು ಭವಾನಿಯನ್ನೇ ಮದುವೆ ಮಾಡಿದ್ಯಾಕೆ? ದೇವೇಗೌಡರು ಆಗ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಸಚಿವರಾಗಿದ್ರು. ತಮ್ಮ ಮುದ್ದಿನ ಮಗ HD ರೇವಣ್ಣಂಗೆ ಹುಡುಗಿ ಹುಡುಕ್ತಿದ್ರು. ಆದ್ರೆ ರೇವಣ್ಣ ಹೆಚ್ಚು ಓದಿರ್ಲಿಲ್ಲ. 10th ಕ್ಲಾಸ್ಗೆ ಓದು ಬಂದ್ ಮಾಡಿ ರಾಜಕೀಯ ಅದು ಇದು ಅಂತ ಓಡಾಡ್ಕೊಂಡಿದ್ರು. ಇದೇ ಕಾರಣಕ್ಕೆ ಮಗನಿಗೆ ಓದಿರೋ ಹುಡುಗಿಯನ್ನೇ ಮದುವೆ ಮಾಡಬೇಕು ಅನ್ನೋದು ಗೌಡ್ರ ಆಸೆ ಆಗಿತ್ತು. ಆಗ ಅವರ ಸ್ನೇಹಿತ ಶಿವಣ್ಣ ಮಗಳ ಬಗ್ಗೆ ಗೊತ್ತಾಯ್ತು. ಸೋ ಈ ಸಂಬಂಧ ಮಾತುಕತೆ ನಡೆಸಿ ಇಬ್ಬರಿಗೂ ಮದುವೆ ಮಾಡಿಸಲು ನಿರ್ಧರಿಸಿದ್ರು. 1985 ರೇವಣ್ಣ ಮತ್ತು ಭವಾನಿ ಮದುವೆ ಕೂಡ ಆಯ್ತು. 1988 ಸೂರಜ್ ಮತ್ತು 1990 ಪ್ರಜ್ವಲ್ ರೇವಣ್ಣ ಜನಿಸಿದ್ರು. ರಾಜಕೀಯದಲ್ಲಿ ಭವಾನಿ ರೇವಣ್ಣ ಆಸಕ್ತಿ. ದೇವೇಗೌಡರು ಆಗಾಗಲೇ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದು ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ರು. ಗೌಡ್ರ ಕುಟುಂಬ ಹೊಳೆ ನರಸೀಪುರದ ಪಡುವಲ ಹಿಪ್ಪೆಯಲ್ಲಿ ವಾಸವಾಗಿತ್ತು. ಹೀಗಾಗಿ ಅವರನ್ನು ನೋಡಲು ಪ್ರತಿದಿನ ಜನ ಬರ್ತಿದ್ರು. ಮಾವ ಜನರೊಂದಿಗೆ ಹೇಗೆ ವ್ಯವಹರಿಸ್ತಾರೆ, ರಾಜಕೀಯ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡ್ತಿದ್ರು ಭವಾನಿ ರೇವಣ್ಣ. ಪತಿ ರೇವಣ್ಣ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟು ಜನರಿಗೆ ಅದು ಇದು ಹೆಲ್ಪ್ ಮಾಡಿಕೊಂಡು ಓಡಾಡ್ತಿದ್ರು ಬಿಟ್ರೆ ಫುಲ್ ಟೈಮ್ ರಾಜಕೀಯಕ್ಕೆ ಇಳಿದಿರ್ಲಿಲ್ಲ. ಪತಿ ಜೊತೆ ರಾಜಕೀಯ ಕಲಿತ ಭವಾನಿ. ಕಾಲ ಕಳೆದಂತೆ 1994 HD ರೇವಣ್ಣ ರಾಜಕೀಯ ಪ್ರವೇಶಿಸಿದ್ರು. ಹೊಳೆ ನರಸೀಪುರ ಕ್ಷೇತ್ರದಿಂದ ಕಣಕ್ಕಿಳಿದು ವಿನ್ ಕೂಡ ಆದ್ರು. ಆಗ ಪತಿಯ ಜೊತೆ ತಾವು ಕೂಡ ಜನರೊಂದಿಗೆ ಬೆರೆಯೋಕೆ ಶುರು ಮಾಡಿದ್ರು. ಜನರ ಕಷ್ಟಗಳನ್ನ ಆಲಿಸೋಕೆ ಶುರು ಮಾಡಿದ್ರು. ಆದ್ರೆ 1999 HD ರೇವಣ್ಣ ಸೋಲು ಕಂಡ್ರು. ಇದಾದ್ಮೇಲಂತೂ ರಾಜಕೀಯದಲ್ಲಿ ಫುಲ್ ತೊಡಗಿಸಿಕೊಂಡು ಬಿಟ್ರು ಭವಾನಿ ರೇವಣ್ಣ. ಕ್ಷೇತ್ರದಲ್ಲಿ ಪತಿ ರೇವಣ್ಣ ಜೊತೆ ಪಕ್ಷದ ಕಾರ್ಯಕರ್ತರೊಂದಿಗೆ ಓಡಾಡೋಕೆ ಶುರು ಮಾಡಿದ್ರು. ಆಗಲೇ ಭವಾನಿ ರೇವಣ್ಣರನ್ನು ಜನ ಗುರುತಿಸಲು ಶುರು ಮಾಡಿದ್ರು. 2004 ಚುನಾವಣೆಗೆ ನಿಲ್ಲಲು ಯತ್ನ. ಪ್ರಚಾರ ಮಾಡಿದ್ರು ಟಿಕೆಟ್ ಸಿಗಲೇ ಇಲ್ಲ. ಎಸ್, 2004 ವಿಧಾನಸಭೆ ಚುನಾವಣೆಯಲ್ಲಿ ಮಾವನ ಬಳಿ ಭವಾನಿ ರೇವಣ್ಣ ಸ್ಪರ್ಧಿಸೋ ಆಸೆ ವ್ಯಕ್ತಪಡಿಸಿದ್ರು. ಮೊದಲಿಗೆ ದೇವೇಗೌಡರು ಓಕೆ ಎಂದಾಗ KR ನಗರ ಕ್ಷೇತ್ರದಿಂದ ಸ್ಪರ್ಧಿಸಲು ನಿರ್ಧರಿಸಿದ್ರು ಭವಾನಿ ರೇವಣ್ಣ. ತನ್ನ ಹುಟ್ಟೂರಾದ KR ನಗರಕ್ಕೆ ಹೋಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡಿದ್ರು. ಹೊಸ ಸಂಚಲನ ಮೂಡಿಸಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಭವಾನಿ ರೇವಣ್ಣಗೆ ಟಿಕೆಟ್ ನೀಡಲಿಲ್ಲ. ಜನ ಕುಟುಂಬ ರಾಜಕಾರಣ ಅಂತ ಮಾತನಾಡ್ತಾರೆ ಅನ್ನೋದು ಅದಕ್ಕೆ ಕಾರಣವಾಗಿತ್ತು. ಇದಾದ್ಮೇಲೆ ಹೊಳೆ ನರಸೀಪುರಕ್ಕೆ ಬಂದ ಭವಾನಿ ರೇವಣ್ಣ ಪತಿಯ ಪರವಾಗಿ ಕೆಲಸ ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ರೇವಣ್ಣ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಸೋತೇ ಇಲ್ಲ. ಈ ಗೆಲುವಿನ ಹಿಂದೆ ಭವಾನಿ ರೇವಣ್ಣ ಪಾತ್ರ ದೊಡ್ಡದಿದೆ ಅಂತಾರೆ ಬಲ್ಲವರು. ಇದು ರೇವಣ್ಣ ಅವರಿಗೂ ಗೊತ್ತು. ಹೀಗಾಗಿಯೇ ತಮ್ಮ ಕ್ಷೇತ್ರವನ್ನು ಬೇಕಾದ್ರೂ ಭವಾನಿಗೆ ಬಿಟ್ಟು ಕೊಡ್ತೀನಿ, ಒಂದಲ್ಲ ಒಂದು ದಿನ ಆಕೆ ಶಾಸಕಿ ಆಗೇ ಆಗ್ತಾರೆ ಅಂತ ಈ ಹಿಂದೆ ಹೇಳ್ಕೊಂಡಿದ್ರು. ನನಸಾಗಲೇ ಇಲ್ಲ ಭವಾನಿ ಕನಸು. ಇದಾದ್ಮೇಲೆ 2008 ವಿಧಾನಸಭೆ ಚುನಾವಣೆ ಬಂತು. ಅಲ್ಲೂ ಕೂಡ ಭವಾನಿಗೆ ಟಿಕೆಟ್ ಸಿಗ್ಲಿಲ್ಲ. ಆದ್ರೆ 2008 ನಡೆದ ಉಪಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿಗೆ ಟಿಕೆಟ್ ನೀಡಲಾಯ್ತು. ಅವರು ಶಾಸಕಿಯಾದ್ರು. ಇದಾದ್ಮೇಲೂ ಅನಿತಾ ಸೋತರೂ ಪದೇ ಪದೇ ಅವಕಾಶ ಸಿಕ್ತು. ಆದ್ರೆ ಮೊದಲಿನಿಂದಲೂ ಅವಕಾಶ ಕೇಳುತ್ತಲೇ ಇದ್ದ ಭವಾನಿಗೆ 2013 ಟಿಕೆಟ್ ಸಿಗ್ಲಿಲ್ಲ. 2018 ಭವಾನಿ ರೇವಣ್ಣ ಬೇಲೂರು ಕ್ಷೇತ್ರದಿಂದ ಸ್ಪರ್ಧಿಸೋದು ಫಿಕ್ಸ್ ಅಂತಲೇ ಹೇಳಲಾಗಿತ್ತು. ಅಷ್ಟರ ಮಟ್ಟಿಗೆ ಆ ಕ್ಷೇತ್ರದಲ್ಲಿ ಓಡಾಡಿದ್ರು ಭವಾನಿ ರೇವಣ್ಣ. ಆದ್ರೆ ಆಗ್ಲೂ ಕೂಡ ಟಿಕೆಟ್ ಸಿಗ್ಲಿಲ್ಲ. ನಂತರ MLC ಮಾಡಬೇಕು ಅಂತ ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಟಿಕೆಟ್ ನೀಡಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಆದ್ರೂ ಅದು ಸಾಧ್ಯವಾಗ್ಲಿಲ್ಲ. ಮಧ್ಯದಲ್ಲಿ ಒಂದ್ಸಲ ಹಾಸನ ಜಿಲ್ಲಾ ಪಂಚಾಯಿತಿ ಸದಸ್ಯೆಯಾಗಿಯೂ ಆಯ್ಕೆಯಾದ್ರು.
ಈ ನಡುವೆ ಅವರನ್ನು ಸಮಾಧಾನ ಪಡಿಸಲೋ ಏನೋ ಹಾಸನ ಲೋಕಸಭೆ ಕ್ಷೇತ್ರದ ಟಿಕೆಟ್ ಅವರ ಮಗ ಪ್ರಜ್ವಲ್ಗೆ ನೀಡಲಾಯಿತು. ಅವರು ವಿನ್ ಕೂಡ ಆದ್ರು. ಈ ಸಲ ಅಂದ್ರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಭವಾನಿಗೆ ಹಾಸನದಿಂದ ಟಿಕೆಟ್ ನೀಡಲಾಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಅದಕ್ಕಾಗಿ ಕೊನೆ ಹಂತದವರೆಗೂ ಭವಾನಿ ಫೈಟ್ ಮಾಡಿದ್ರು. ಆದ್ರೆ ದೇವೇಗೌಡರು ಸಂಧಾನ ನಡೆಸಿ ಸುಮ್ಮನಾಗಿಸಿದ್ರು. ಕೊನೆಗೆ ಹಾಸನ JDS ಅಭ್ಯರ್ಥಿ ಸ್ವರೂಪ್ ಗೌಡಗೆ ಭವಾನಿ ರೇವಣ್ಣ ಬೆಂಬಲಿಸಿದ್ರು. ಸ್ವರೂಪ್ ಗೌಡ ನನ್ ಮಗ ಇದ್ದಂಗೆ ಅಂತ ಹೇಳ್ಕೊಂಡು ಪ್ರಚಾರ ಮಾಡಿ ವಿನ್ ಮಾಡಿಸಿದ್ರು. ಭವಾನಿ ರೇವಣ್ಣ ಆಸ್ತಿ ಎಷ್ಟಿದೆ ಗೊತ್ತಾ? ಆಸ್ತಿಯಲ್ಲಿ ರೇವಣ್ಣಗಿಂತ ಭವಾನಿ ಅವರೇ ಮುಂದಿದ್ದಾರೆ. ಭವಾನಿ ಬಳಿ 38.24 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ರೇವಣ್ಣ ಬಳಿ ಇರೋದು 33.36 ಕೋಟಿ ರೂಪಾಯಿ ಆಸ್ತಿ. ಅದೇ ರೀತಿ ಭವಾನಿ 5.28 ಕೋಟಿ ರೂಪಾಯಿ ಸಾಲ ಹೊಂದಿದ್ದಾರೆ. ಇದರ ಜೊತೆಗೆ ಭವಾನಿ ಬಳಿ ಸುಮಾರು 3 ಕೆಜಿ ಚಿನ್ನ, 25 ಕ್ಯಾರೆಟ್ ವಜ್ರದ ಆಭರಣ ಇದೆ. ಹತ್ತತ್ರ ಅರ್ಧ ಕ್ವಿಂಟಾಲ್ ಅಂದ್ರೆ 46 ಕೆಜಿ ಬೆಳ್ಳಿ ಇದೆ. 2021-22 ಸಾಲಿನಲ್ಲಿ ಭವಾನಿ ಆದಾಯ 1.20 ಕೋಟಿ ರೂಪಾಯಿಯಷ್ಟಿದ್ದು ಬಾಡಿಗೆ ಮತ್ತು ಕೃಷಿ ಆದಾಯದ ಮೂಲವಾಗಿದೆ. ಇವರ ಬಳಿ ಇಷ್ಟೆಲ್ಲ ಆಸ್ತಿ ಇದ್ರೂ ಸ್ವಂತ ಕಾರು ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಟ್ಯಾಲೆಂಟ್ ಇದ್ರೂ ಅವಕಾಶ ಸಿಗಲಿಲ್ಲ. ಭವಾನಿ ರೇವಣ್ಣ ಈಗ ಕಾರಿಗೆ ಗುದ್ದಿದ ಬೈಕ್ ಸವಾರನಿಗೆ ಹಿಗ್ಗಾಮುಗ್ಗಾ ಬೈದು ಸುದ್ದಿಯಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಬಾಯಿಗೆ ಬಂದಂತೆ ಜಾಡಿಸ್ತಿದ್ದಾರೆ. ಆದ್ರೆ ರಾಜಕೀಯವಾಗಿ ಸಂಘಟನಾತ್ಮಕವಾಗಿ ಟ್ಯಾಲೆಂಟ್ ಇದ್ರೂ ಇವರಿಗೆ ಅವಕಾಶ ಸಿಗ್ಲಿಲ್ಲ. ರಾಜಕೀಯದಲ್ಲಿ ಆಸಕ್ತಿಯೇ ಹೊಂದಿರದ ಅನಿತಾ ಕುಮಾರಸ್ವಾಮಿಗೆ ಒಂದರ ಮೇಲೊಂದು ಅವಕಾಶ ನೀಡಲಾಯಿತು. ಆದ್ರೆ ವರ್ಚಸ್ಸು, ಸಂಘಟನೆಯ ಶಕ್ತಿ ಇದ್ರೂ ಭವಾನಿಗೆ ಅವಕಾಶ ಸಿಗ್ಲೇ ಇಲ್ಲ. ಫ್ರೆಂಡ್ಸ್, ಒಟ್ಟಿನಲ್ಲಿ ರಾಜಕೀಯಕ್ಕೆ ಬರಬೇಕು ಅಂತ ಕಳೆದ 2 ದಶಕಗಳಿಂದ ಕನಸು ಕಾಣ್ತಿದ್ರು ಭವಾನಿ ರೇವಣ್ಣಗೆ ಟೈಮ್ ಒಲಿದು ಬಂದಿಲ್ಲ. ಇದೀಗ ಬೈಕ್ ಸವಾರನನ್ನು ತುಚ್ಛವಾಗಿ ಕಂಡು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.